ಟೀಚರ್ ಪಾಠ ಮಾಡ್ತಾನೆ. ಏನ್ ಪಾಠ ಮಾಡ್ತಾನೆ? ರಾವು ಕೇತು, ಕೇತು ರಾವು, ಶನಿ ರಾವಿಗೆ ಹೋದ, ಕೇತು ಹೀಗೆ ಬಂದಂತ ಗ್ರಹಣ ಪಾಠ ಮಾಡ್ತಾನೆ. ಮಾಡಿದ ಕೂಡಲೇ ಈ ಸಂಪ್ರದಾಯವಾದಿ ಹೇಳ್ತಾನೆ, ಗ್ರಹಣದ ದಿವಸ ಮನೆಯಲ್ಲಿರೋ ನೀರನ್ನೆಲ್ಲ ಹೊರಗಡೆ ಚೆಲ್ಲಿಸಿಬಿಡ್ತಾರೆ. ಗ್ರಹಣದ ನೀರು ಮನೆಯಲ್ಲಿರೋದನ್ನೆಲ್ಲ ಚೆಲ್ಲಿಸಿಬಿಟ್ಟು ಪುನಃ ನೀರು ಬಿಟ್ಟಿದ್ನ ತುಂಬಿಸ್ಕೋತಾರೆ. ಹಾಗಾದ್ರೆ ಕಾವೇರಿ ನದಿ ಮೇಲೆ ಗ್ರಹಣದ ಛಾಯೆ ಬಿದ್ದಿಲ್ಲೇನೋ? ಹೇಳ್ರಮ್ಮ, ದರ್ಬೆ ಒಳಗೆ ತೋರಿಸ್ಬಿಡ್ತಾನಂತೆ ಮುಕ್ತಿ. ಅದು ತುಪ್ಪಕ್ಕೆ ದರ್ಬೆ ಹಾಕ್ಬಿಡ್ಬೋದು, ಉಪ್ಪಿನಕಾಯಿಗೆ ಹಾಕ್ಬಿಡೋದು, ನೀರು ಚೆಲ್ಬಿಡು, ತುಪ್ಪ ಚೆಲ್ಲು, ಉಪ್ಪಿನಕಾಯಿ ಚೆಲ್ಲು, ಖಾರದ ಪುಡಿ ಚೆಲ್ಲು. ಆ ತಮ್ಮ, ಪಾಪ ನಿಮ್ಮ ಮನೆ ಒಳಗಡೆ ಏನು ತುಪ್ಪ ಇಲ್ಲ, ಉಪ್ಪಿನಕಾಯಿ ಇಲ್ಲ, ಏನಿಲ್ಲ, ನೀರು ತುಂಬಿಸ್ಕೊಂಡಿದ್ರೆ ಚೆಲ್ಲಿಸಿಬಿಡೋದು ಎದುರಿಸಿಬಿಟ್ಟು. ಇದು ಈ ಜಗತ್ತಿನಲ್ಲಿ ಎಷ್ಟು ಮೋಸ ಅದ ಅಂತ ಹೇಳ್ತೀನಿ ನಾನು. ಅದಕ್ಕೆ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳ ದೇವರು ನಿಮಗೆ ಒಳ್ಳೆಯ ಕಣ್ಣು ಕೊಟ್ಟಿದ್ದಾನೆ, ಪುಸ್ತಕಗಳನ್ನು ಓದಿ, ಒಳ್ಳೆಯ ನಾಲಿಗೆ ಕೊಟ್ಟಿದ್ದಾನೆ, ವಿಚಾರಗಳನ್ನು ಮಂಡನೆ ಮಾಡುವ ಶಕ್ತಿಯನ್ನು ಇಟ್ಟುಕೊಳ್ಳಿ, ಒಳ್ಳೆಯ ಕಿವಿಗಳನ್ನು ಕೊಟ್ಟಿದ್ದಾನೆ, ಒಳ್ಳೆಯ ವಿಚಾರಗಳನ್ನು ಕೇಳುವ ಶಕ್ತಿಯನ್ನು ಕೊಡ್ರಿ, ಎಲ್ಲರ ಜೊತೆಯಿಂದ ಪ್ರೀತಿಯಿಂದ ಇರಿ. ಆದರೆ ನಿಮಗೆ ಈ ಸೃಷ್ಟಿಗೆ ವಿರೋಧವಾಗಿರ್ತಕ್ಕಂಥದ್ದು, ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂಥದ್ದು, ಜಾತಿಗೆ ವಿರೋಧವಾಗಿರ್ತಕ್ಕಂಥದ್ದು, ಮನಸ್ಸಿಗೆ ಒಪ್ಪಲಾರದ ಮೂಢನಂಬಿಕೆಗಳ ವಿಚಾರಧಾರೆಗಳು ಬಂದಾಗ ಅದು ನಿಮ್ಮನ್ನು ಒಪ್ಪಿಕೊಳ್ಳದಿದ್ದರೂ ಸಹ ನೀವು ಒಪ್ಪಿಕೊಳ್ಳುವ ರೀತಿಯಲ್ಲಿ ಬದುಕಬೇಡ್ರಿ. ಅದನ್ನು ಪ್ರತಿಭಟಿಸುವಂತ ಮನೋಭಾವನೆಯನ್ನು ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಲಕ್ಷಣ ಅನ್ನತಕ್ಕಂಥದ್ದನ್ನು ನೀವು ಯಾರು ಮರಿಬೇಕಾಗಿಲ್ಲ. ಮನುಷ್ಯನ ಬದುಕು ಪ್ರತಿಭಟಿಸಲೇಬೇಕು. ನನ್ನ ಭಾಷಣ ಬಹಳ ಜನ ಹುಡುಗರಿಗೆ ಇಡ್ಸಿರಲ್ಲ ಅಂತ ನನಗೆ ಗೊತ್ತಿದೆ, ಮ್ಯಾಕ್ಸಿಮಮ್ ನನಗೆ ಗೊತ್ತಿದೆ. ಯಾಕಂತಂದ್ರೆ ನಿಮ್ಗಳ ಮನಸ್ಸು ನನಗೆ ಬಹಳ ಸೂಕ್ಷ್ಮತೆ. ಯಾಕಂತಂದ್ರೆ ನಿಮಗೆ ಭಯ ಇರ್ತದೆ, ನಾನು ದೊಡ್ಡವನಾಗಬೇಕು, ನಾ ಕಾರ್ ಇಟ್ಕೊಳ್ಬೇಕು, ನನಗೆ ಚಲೋ ಎಂಡ್ರು ಬರಬೇಕು, ನನ್ನ ಮನೆಯೊಳಗೆ ಏನು ಕೆಟ್ಟದಾಗಬಾರದು. ಅವ್ರು ಏನ್ ತಮ್ಮ, ಕಾರ್ ಮುಖ್ಯನೋ ಕಾಲು ಮುಖ್ಯನೋ? ಕಾಲಿದ್ರೆ ಕಾರು, ಕಾಲಿಲ್ಲ ಅಂದ್ರೆ ಕಾರ್ ತಗೊಂಡು ಏನು ಮಾಡ್ತೀಯ, ಏನು ಮಾಡ್ತೀಯ? ಟಿವಿ ಮುಖ್ಯನೋ ಕಣ್ಣು ಮುಖ್ಯನೋ? ಟಿವಿ ತಗೊಂಡು ಏನು ಮಾಡೋದು ಕಣ್ಣೇ ಇಲ್ಲದೆ ಇದ್ರೆ? ಕೈ ಚಲೋನೋ ಮೊಬೈಲ್ ಚಲೋನೋ? ಕೈ ನೆಟ್ಟಿಗಿದ್ರೆ ಕಳ್ಸಕ್ ಬರ್ತದ ಐ ಲವ್ ಯು ಅಂತ, ಆ ಕಡೆ ಕೈ ಚೆನ್ನಾಗಿತ್ತಂದ್ರೆ ಐ ಲವ್ ಯು ಟು ಅಂತ ಬರ್ತದ, ಅದು ನಡೆಯಲ್ಲ. ಅದು ಎಷ್ಟು ಚೆನ್ನಾಗಿರ್ತದೆ ಜಗತ್ತು, ಅದು ಕೈ ಬಾಳ ಬದ್ರ ಇರ್ಬೇಕು ತಮ್ಮ. ಜೀವನವನ್ನ ಚೆನ್ನಾಗಿ ಎಂಜಾಯ್ ಮಾಡ್ರಿ. ಏನು ಮಾಡ್ರಿ, ದಯಮಾಡಿ ಹೇಳ್ತೇನೆ. ಬದುಕೋದು ಹೇಗೆ ಅಂತಂದ್ರೆ ನಿಮ್ಗೆ ಹೇಳಿಕೊಡ್ತೇನೆ. ದಯಮಾಡಿ ಎದುರಬೇಡ್ರಿ ದೇವರು ಧರ್ಮ. ನೋಡ್ರಿ, ನೀವು ಸೇದಬೇಡ್ರಿ, ಕುಡಿಬೇಡ್ರಿ, ಇಸ್ಪೆಟ್ ಆಡಬೇಡ್ರಿ, ವ್ಯಸನಗಳಿಂದ ವಿಮುಕ್ತರಾಗ್ರಿ. ಇದು ಮುಖ್ಯವಾಗಿ ನೀವು ಬಿಡಬೇಕಾಗಿರ್ತಕ್ಕಂಥದ್ದು. ನೀವು ಮುಖ್ಯವಾಗಿ ವ್ಯಸನದಿಂದ ದೂರ ಆಗ್ರಿ. ಬೆಳಿಗ್ಗೆ ಎದ್ದೇಳ್ರಿ, ಜಳಕ ಮಾಡ್ರಿ. ಸುಮ್ಮನೆ ನಿಮಗೆ ನಂಬಿಕೆ ಇದ್ರೆ ದೇವರ ಮೇಲೆ ನಂಬಿಕೆ ಇಡ್ರಿ, ಇಲ್ಲ ಅಂದ್ರೆ ನಿಮ್ಮ ತಂದೆ ತಾಯಿಗಳನ್ನ ದೇವರು ಅಂತ ನಮಸ್ಕಾರ ಮಾಡ್ರಿ. ಶಾಲೆಗೆ ಬನ್ರಿ, ಮಾಸ್ಟರ್ ಹೇಳಿದ ಪಾಠನೆಲ್ಲ ಚೆನ್ನಾಗಿ ಕಲೀರಿ, ಚೆನ್ನಾಗಿ ಕಲ್ತ ಮೇಲೆ ದುಡಿರಿ, ದುಡಿದ ಮೇಲೆ ರೊಕ್ಕ ಬಂದ್ಮೇಲೆ ಮೊಬೈಲ್ ತಗೊಳ್ರಿ, ಕಾರ್ ತಗೊಳ್ರಿ, ವಯಸ್ಸಾದ ಕೂಡಲೇ ಚಲೋ ಒಂದು ಹೆಂಡತಿನ ಮದುವೆ ಮಾಡ್ಕೊಳ್ರಿ, ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳು ಹಡಿತ್ರಿ, ಮಕ್ಕಳ ಆದ್ಮೇಲೆ ಏನಾಗ್ತಾರೆ ಅವ್ರಿಗೊಂದು ಶಿಕ್ಷಣ ಕೊಡ್ರಿ, ಶಿಕ್ಷಣ ಕೊಟ್ಟು ಸ್ವಲ್ಪ ದುಡ್ಡು ಜಾಸ್ತಿ ಆಯ್ತು ಅಂದ್ರೆ ಸಿಂಗಾಪುರು ಅದು ಇದು ತಿರುಗಾಡ್ರಿ, ಅದು ಇಲ್ಲ ಅಂತಂದ್ರೆ ಚಲೋ ಚಲೋ ಹೋಟ್ಲಲ್ಲಿ ಊಟ ಮಾಡ್ರಿ. ರಾತ್ರಿ ಬಂದು ಕುಳ್ತ್ಕೊಂಡು ಎಲ್ಲರ ಜೊತೆ ಪ್ರೀತಿ ಪ್ರೇಮದಿಂದ ತಂದೆ ತಾಯಿಯನ್ನು ಹೊರಗಡೆ ಹಾಕಲಾರದಂತೆ ಅವ್ರಿಗೆ ಇಷ್ಟ ಅನ್ನ ನೀರನ್ನು ಕೊಟ್ಟು ಅವ್ರು ನಮ್ಮನ್ನು ಬದುಕಿಸಿದ್ದಾರೆ ಅನ್ನತಕ್ಕಂಥ ನೈತಿಕತೆ ಬದುಕನ್ನು ಇಟ್ಕೊಡ್ರಿ. ರಾತ್ರಿ ಒಂದು ಉದಯ ಮ್ಯೂಸಿನಲ್ಲಿ ಪಿಕ್ಚರ್ ನೋಡಿ ಆರಾಮಾಗಿ ಮಲ್ಕೊಡ್ರಿ. ಬೆಳಿಗ್ಗೆ ಜೀವ ಇದ್ರೆ ಎದ್ದೇಳ್ರಿ, ಸತ್ರೆ ಹೋಗ್ರಿ, ಆ ಕಡೆ ಮುಗಿದೋಯ್ತು, ಏನದ ಈ ಜಗತ್ನಾಗ? ಎದಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಿ? ನನಗೆ ಅರ್ಥನೇ ಆಗೋಲ್ದು. ಈ ಸ್ವಾಮಿ ಹತ್ರ ಹೋದ್ರೆ ನನ್ನ ಉದ್ಧಾರ ಆಗ್ತದ, ಆ ಸ್ವಾಮಿ ಹತ್ರ ಹೋದ್ರೆ ಉದ್ಧಾರ ಆಗ್ತದ, ಈ ಹೆಣ್ಣು ಮಕ್ಕಳು ಸೋಮವಾರ ಸೋಮೇಶ್ವರನ ಪೂಜೆ, ಮಂಗಳವಾರ ಮಂಗಳ ಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ, ಶನಿವಾರ ಶನಿ ಮಹಾತ್ಮನ ಪೂಜೆ, ಭಾನುವಾರ ರಜಾ, ಅದಕ್ಕಾಗಿ ಎಲ್ಲ ದೇವ್ರಿಗೂ ರಜಾ. ಅಲ್ಲಿ ರಜಾ ಮುಗಿಸಿಬಿಡೋದಕ್ಕೆ ಎಷ್ಟು ಚೆನ್ನಾಗಿ ಏನ್ ನಡೆದದ ನೋಡ್ಬೇಕು. ಬೆಳಗ್ಗೆ ಒಬ್ಬೊಬ್ಬ ಹೇಳತ್ತ, ಈಗ ಒಬ್ಬ ಅಮ್ಮ ನರೇಂದ್ರ ಶರ್ಮ ಈಗ ಅನ್ನಕತ್ತಾನ, ಈ ವರ್ಷ ಮದುವೆ ಆದ್ರೆ ಮದುವೆ ಅಂತ, 4 ವರ್ಷ ಮದುವೆ ಇಲ್ಲ ಅಂತ ಅಂದಾನ ಇಲ್ಲ? ಯಾರ್ಯಾರು ಕೇಳಿದ್ರಿ ಕೈ ಎತ್ತರಿ? ಬೆಳಿಗ್ಗೆ ಎದ್ದು ನೋಡಲ್ ನೋಡ ಅವ್ನು ಹುಡುಗ ಕೈ ಎತ್ತ ಎಟ್ಟಿಗೆ ಅಲ್ಲ, ಈ 4 ವರ್ಷ ಮದುವೆನೆ ಇಲ್ಲ ಅಂತಂದ್ರೆ ಏನ್ರಿ ಕರ್ಮ? ಆಗ್ಲೇ ಯಾವ್ದೊಂದು ಹುಡುಗ ಮೂಢನಂಬಿಕೆ ಮಾತನಾಡೋಗಿ ಹೇಳ್ದ, ಎಣ್ಣೆ ದೀಪ ಹಚ್ಚಿಬಿಟ್ರೆ ಪ್ರಳಯ ಹೋಗ್ತದಂತ. ಇದು ಒಪ್ಪಂದ ಇರ್ತದ್ರಿ, ಹಳೆ ಎಣ್ಣೆ ಇದೆ ನೋಡ್ರಿ. ಸತ್ತಾಗ ಬಹಳ ಕಾಯಿ ಬಂದಿರ್ತದೆ, ಸತ್ತಾಗ ಯಾರ್ದಾರು ಮನೆ ಕಾಯಿ ಬಂದಿರ್ತದಲ್ರಿ, ಆ ಕಾಯಿ ಮಾರಾಟ ಮಾಡೋದಿಲ್ರಿ. ಐನವ್ರು ಪುನಃ ತಂದು ಕಾಯಿ ಅಂಗಡಿ ಕೊಟ್ಟಿರ್ತಾನೆ, ಪುನಃ ಅದೇ ಕಾಯಿ ತಗೊಂಡು ಬರೋದು ಒಡೆಯಕ್ಕ, ಅದು ಒಡಿಬಾರ್ದು ಅಂತ ಒಂದು ಪದ್ಧತಿ ಮಾಡಿ ಇಟ್ಬಿಡ್ತಾನೆ, ಅವ ಮಾರ್ತಾನ. ಇವೆಲ್ಲ ಸಮಾಜದಲ್ಲಿ ಬಹಳ ಒಲಸುತನದ ಪರಮಾವಧಿ ಇದೆ. ಅದಕ್ಕಾಗಿ ನೀವು ಮುಕ್ತರಾಗಬೇಕು. ನಿಮ್ಮ ಕಣ್ಣುಗಳೆಲ್ಲವೂ ಸ್ವಚ್ಛ ಆಗಬೇಕು, ನಿಮ್ಮ ಕಿವಿಗಳೆಲ್ಲವೂ ಸ್ವಚ್ಛ ಆಗಬೇಕು, ನಿಮ್ಮ ಹೃದಯಗಳೆಲ್ಲವೂ ಸ್ವಚ್ಛ ಆಗಬೇಕು. ನಾವು ದೇವರಿಲ್ಲ ಅಂತ ಹೇಳ್ತಾ ಇಲ್ಲ,
ನಿಮ್ಮನ್ನು ಪ್ರೀತಿ ಮಾಡುವುದೇ ದೇವರು, ನಿಮಗೆ ಬದುಕು ಕೊಡುವುದೇ ದೇವರು, ನಿಮ್ಮನ್ನು ಮೋಸ ಮಾಡದಿರುವುದೇ ದೇವರು, ನಿಮ್ಮನ್ನು ನಮ್ಮಂತೆ ಕಾಣುವುದೇ ದೇವರು. ಇದು ದೇವರು. ಸುಮ್ಮನೆ ಇಲ್ದಿರೋ ದೇವರು ತಗೊಂಡೇನು ಮಾಡೋಣ? ಕೈಲಾಸದಲ್ಲಿ ಶಿವ ಇದ್ದಾನಂತೆ, ಪಾರ್ವತಿ ಇದ್ದಾಳಂತೆ, ತಲೆ ಮೇಲೆ ಒಬ್ಬಳನ್ನ ಇಟ್ಕೊಳ್ಳೋಣಂತ, ತೊಡೆ ಮ್ಯಾಗ ಒಬ್ಬಳು ಇಟ್ಕೊಳ್ಳೋಣಂತ, ಅವಳು ಇಲ್ದಾಗ ಏಳು ಜೊತೆ ಲವ್ ಅಂತೆ, ಅವಳು ಇಲ್ದಾಗ ಏಳು ಜೊತೆ ಡಿವೋಟ್ ಅಂತೆ. ಪುರಾಣ ತಗೊಂಡು ಇದನ್ನ ಹೇಳ್ಕೊತಾ ಬಂದ್ರು, ನಿಮ್ಮ ನಂಬಿಸಿದ್ರೆ ಇದನ್ನ ದೇವ್ರು ಅಂತ ನಂಬಿಸಿದ್ರಿ ಈ ಮಂದಿ, ನಮ್ಮಂತ ಸ್ವಾಮಿಗಳು ನಂಬಿಸ್ಬಿಟ್ರು ನಿಮ್ಮನ್ನ. ಅದಕ್ಕೆ ಶರಣರು ಬಂದು ಹೇಳಿದ್ರು, ಪುರಾಣವೆಂಬುದೊಂದು ಪುಂಡರ ಗೋಷ್ಠಿ, ಪುರಾಣವೆಂಬುದೊಂದು ಪುಂಡರ ಗೋಷ್ಠಿ, ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಶಿವನು ದಡ್ಡ ಕಾಣಿರೋ, ಅಲ್ಲಿರುವ ಗಣಗಳು ಮೈಗಳ್ಳರು ಕಾಣಿರೋ, ಬೇಡನೆಗೆ ಕೈಲಾಸ, ಬಾಡುವುದು ಕಾಯಕ, ಕಾಯಕ ದೀಕ್ಷೆಯನ್ನು ನೀಡು, ನಾಡ ಹಂದರಕ್ಕೆ ಅಬ್ಬಿಸಿವೆ ಕಾಯಕವೇ. ಇಷ್ಟು ಚಿಂತನೆ ಮಾಡ್ರಿ, ಬಹಳ ಚಲೋ ಇರ್ತೀರಿ. ಒಂದು 100 ರೂಪಾಯಿ ಇಟ್ಟರೆ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಯೋಚನೆ ಮಾಡ್ತೀರಿ. ಹಾಗೆ ಒಬ್ಬ ಸ್ವಾಮೀಜಿ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರೆ ನಿಮಗೆ ಜ್ಞಾನ ಸಿಕ್ಕಿದ್ರೆ ಅಂದ್ರೆ ಮಾತ್ರ ನಮಸ್ಕಾರ, ಇಲ್ಲಾಂದ್ರೆ ಶರಣಾರ್ಥಿ ಅಂತ ಹೇಳೋದು, ಸುಮ್ಮನೆ ಬಾತ ಬಿಟ್ಕೊಂಡು ಹೋಗೋದು. ಈ ಸ್ವಾಮಿ ದೊಡ್ಡ, ಆ ಸ್ವಾಮಿ ದೊಡ್ಡ, ಅವ ಪವಾಡ ಮಾಡ್ತಾನೆ, ಇವನು ಪವಾಡ ಮಾಡ್ತಾನೆ, ನಿತ್ಯಾನಂದರನ್ನು ತಂದು ಪರೀಕ್ಷೆ ಮಾಡೋ ಪರಿಸ್ಥಿತಿ ಬಂದಂಗ ಬಂದ್ಬಿಡ್ಬೋದು ಅನ್ನತಕ್ಕಂಥ ತಿಳ್ಕೊಳ್ಬೇಕಾಗ್ತದ. ನಾನಂತೂ ಸ್ವಾಮೀಜಿ ಅಲ್ಲ, ನಾನು ನೀವು ಅನ್ಬೋದು ಯಾಕ್ರಿ ಸ್ವಾಮೀಜಿ ಅಲ್ಲ ಅಂತೀರಿ, ಮತ್ತೆ ಕಾವಿ ಬಟ್ಟೆ ಹಾಕಿದವರು ಸ್ವಾಮಿಗಳಲ್ಲ. ಜೈನ ಮುನಿಗಳಿಗೆ ಬಟ್ಟೆ ಇಲ್ಲ, ಕಾವಿ ಸ್ವಾಮೀಜಿಯ ಸಂಕೇತವಲ್ಲ. ಮೋಸ ಮಾಡದೆ ಸಮಾಜವನ್ನು ತಿದ್ದುವ ಕೆಲಸ ಯಾರು ಮಾಡಿದ್ರು ಅವರೆಲ್ಲರೂ ಸ್ವಾಮಿಗಳೇ ಅನ್ನತಕ್ಕಂಥದನ್ನು ತೀರ್ಮಾನ ಮಾಡಿಕೊಳ್ಳಬೇಕಾಗಿದೆ, ತೀರ್ಮಾನಕ್ಕೆ ಬರಬೇಕು. ಈ ಥರದ ವಿಚಾರಗಳಿಗೆ ಬಂದಾಗ ಮಾತ್ರ ಬದುಕಲಿಕ್ಕೆ ಸಾಧ್ಯ ಸಮಾಜ, ಇಲ್ಲಾಂದರೆ ಹೆಜ್ಜೆಗೂ ನಿಮ್ಮನ್ನು ಹಿಂಸಿಸ್ತಾ ಇರ್ತಾರೆ. ದಯಮಾಡಿ ನಿಮ್ಮ ಹಕ್ಕು, ನಿಮ್ಮ ಬದುಕಲಿಕ್ಕೆ ತಾಕತ್ತಿದೆ. ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, IAS ಆಗ್ರಿ, IPS ಆಗ್ರಿ, MBA ಓದ್ರಿ, ನರ್ಸಿಂಗ್ ಸ್ಕೂಲ್ ಕಡೆಗೆ ಹೋಗ್ರಿ, ಒಳ್ಳೊಳ್ಳೆ ನರ್ಸಿಂಗ್ ಇದೆ, BSc BEd ನರ್ಸಿಂಗ್ ಇದೆ, MNC ನರ್ಸಿಂಗ್ ಮಾಡ್ರಿ, ಪ್ಯಾರಾಮೆಡಿಕಲ್ ಕೆಲಸಗಳಿದೆ, ITಯನ್ನು ಓದ್ಕೊಳ್ರಿ, ಡಿಪ್ಲೊಮಗಳನ್ನು ಓದ್ಕೊಳ್ಳಿ, ಸರ್ಕಾರ ಕೊಡುವ ಸವಲತ್ತುಗಳನ್ನು ಚೆನ್ನಾಗಿ ಬಳಸ್ಕೊಳ್ರಿ. ಅದು ನಿಮ್ಮ ಹಕ್ಕುದರ ಜೊತೆಗೆ ನಿಮ್ಮ ಬದುಕಿಗೆ ಕೊಟ್ಟಿರ್ತಕ್ಕಂಥ ಹಣ ಅನ್ನತಕ್ಕಂಥ ತಿಳುವಳಿಕೆಯೂ ನಿಮಗೆ ಬರಬೇಕು ಅನ್ನೋದನ್ನು ನೀವು ಕೆಳವರ್ಗದ ಸಮುದಾಯದವರು ಮರಿಬಾರ್ದು. ನಿಮ್ಮ ಹಕ್ಕಿನ ಜೊತೆಗೆ ನಿಮ್ಮ ಬದುಕು. ಇವತ್ತು ಬಹಳ ಸರ್ಕಾರ ಸವಲತ್ತು ಕೊಟ್ಟಿದೆ, ಹಾಸ್ಟೆಲ್ ನಿಮ್ಮದು, ಹಕ್ಕು ಯಾರ್ದು? ಹಾಸ್ಟೆಲ್ ನಿಮ್ಮದು, ನಿಮ್ಮ ಹಾಸ್ಟೆಲ್ ನೀವು ಕೆಡಿಸಿಟ್ಟು ಹೋಗಬಾರ್ದು. ಮುಂದೆ ಬರುವಂತ ನಿನ್ನ ತಮ್ಮನಿಗೆ ಹಾಸ್ಟೆಲ್ ಬೇಕಾಗ್ತದೆ, ನಿನ್ನ ತಮ್ಮನಿಗೆ ಅಲ್ಲಿ ಬೆಡ್ ಬೇಕಾಗ್ತದೆ, ನಿನ್ನ ತಮ್ಮನಿಗೆ ಟಾಯ್ಲೆಟ್ ಬೇಕಾಗ್ತದೆ, ನಿನ್ನ ಅಕ್ಕನ ಮಗನಿಗೆಲ್ಲ ಜಾಗ ಬೇಕಾಗ್ತದೆ. ಹಾಸ್ಟೆಲ್ ಅನ್ನು ಸ್ವಚ್ಛ ಇಟ್ಟುಕೊಳ್ಳೋದು, ಸರ್ಕಾರ ಕೊಡುವ ಸವಲತ್ತುಗಳನ್ನು ಚೆನ್ನಾಗಿ ಬಳಸ್ಕೊಳ್ಳೋದು, ನಿಮಗೆ ಬರ್ತಕ್ಕಂತಹ ಆ ಒಂದು ಏನಿದೆ ತಿಂಗಳ ತಿಂಗಳ ಏನು ಬರುತ್ತೆ ಆ ಹಣಗಳನ್ನು ಸರಿಯಾಗಿ ಬಳಸ್ಕೊಳ್ಳೋದು, ವಾರ್ಡನ್ಗಳ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬದುಕೋದು. ಈ ನೀವು ಹೆಚ್ಚು ನಿಮಗೆ ಒಂದು ಮಾತನ್ನು ಹೇಳ್ತೇನೆ. ಈ ನಾನು ಮೊನ್ನೆ ಒಂದು ಕೇಳಿದೆ, ಗಣಪತಿ ದೇವರು ಅಂತಂದ್ರು ನನಗೆ ಯಾರು, ಹೆಂಗ್ರಿ ಅವ ಗಣಪತಿ ದೇವರು ಅಂತ ನಾನು ಕೇಳಿದೆ. ಹೆಂಗ್ರಿ ದೇವ್ರು? ಏ ಅವನು ಗಣಪತಿ ದೇವ್ರಿ, ಗಣಪತಿ ದೇವ್ರಂತೆ. ಹುಬ್ಳಿಯೊಳಗಡೆ ಗಣಪತಿಯನ್ನು ಬಿಡುವಾಗ ಫಿಲಮ್ ರೆಕಾರ್ಡ್ ಹಾಕಿ 10,000 ಕೋಟಿ ರೂಪಾಯಿನ ಕುಡಿದು ಕುಣಿದು ಬಿಟ್ರೆ ದೇವ್ರೇನ್ರಿ? ಯಾವನ್ರಿ ಅವನು ಗಣಪತಿ ದೇವ್ರು ಅಂದವ? ಹೆಂಗ್ರಿ ಗಣಪತಿ ದೇವ್ರು ಆಗ್ತಾನ? ಇದು ದೇಹ ನೋಡಿದ್ರೆ ಮನುಷ್ಯರದು, ತಲೆ ನೋಡಿದ್ರೆ ಅವನೆಂಥ ಸೈಂಟಿಫಿಕ್ ಇರ್ಬೋದ್ರಿ. ಮೊದಲನೇ ದೇವ್ರು ಜೋಡಿಸ್ತಾನ? ಏನು ಬೇಡ, ನಮ್ಮ ಹೆಣ್ಮಕ್ಳು ಗಣಪತಿ ದೇವ್ರು ಅಂತಾರೆ, ಆ ಥರದ ಅವ್ನು ಮಗು ಹುಟ್ಟುಬಿಟ್ರೆ ವಾಕಿಂಗ್ ಮಾಡ್ಕೊಂಡು ಹೋಗ್ತೀರಿ? ತುಟಿ ಸೀಳಿದ್ರೆ ಒಪ್ಕೊಳ್ಳಲ್ಲ ಮಕ್ಕಳನ್ನ. ದೇವ್ರ ನಿಂಗಲ್ಲ, ದೇವ್ರನ್ನ ಇವ ಯಾವುದು ದೇವ್ರು ಅಂತ ನಂಬಬಾರದು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ ಗೋಕರ್ಣ ಅಷ್ಟಾಷ್ಟಿಂಗಳಲ್ಲಿರುವ ದೇವರು ದೇವರಲ್ಲ, ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಈ ರೀತಿಯಲ್ಲಿ ಬರೋದು, ಯಾರಿಗೂ ಕೈ ತೋರಿಸ್ಬೇಡ್ರಿ ನನ್ನ ಭವಿಷ್ಯ ಹೆಂಗಿದೆ ಅಂತ. ಒಬ್ಬ ಕೈ ತೋರ್ಸಕ್ ಹೋಗಿದ್ನಂತೆ, ಇದನ್ನ ಹೇಳಿ ಮುಗಿಸ್ಬಿಡ್ತೇನೆ ನನ್ನ ಮಾತನ. ಒಬ್ಬ ಹುಡುಗ ಪಂಚಾಂಗ ಹೇಳೋನ ಹತ್ರ ಕೈ ತೋರ್ಸಕ್ ಹೋಗಿದ್ದಂತೆ. ಅವ ಪಂಚಾಂಗ ಹೇಳೋನು ಕೌಡೆ ಬಿಡೋನಂತೆ. 6-3 ರಾವ್ ಕೇತುಗೋದ. ಮೊನ್ನೆ ಯಾರೋ ಹೇಳಕತ್ತಿದ್ರು, ಏನ್ರಿ ಮಾಮು ಚಂದ್ರನೌಕೆಗೆ ಹೋಗ್ಬಿಡ್ತು ನಮ್ಮ ದೇಶ ಉದ್ಧಾರ ಆಯ್ತು ಅಂದ್ರು. ನಾನಂದೆ, ಚಂದ್ರನೌಕೆಗೆ ಮಾಮು ಹೋದ್ರೆ ದೇಶ ಉದ್ಧಾರ ಆಗಿಲ್ಲ ತಮ್ಮ, ನಮ್ಮ ಹೆಣ್ಮಗಳು ತಮಗೆ ತಗೊಂಡು ರೋಡಲ್ಲಿ ಕೂರ್ಲಿಲ್ಲ ಅಂದಾಗ ನಮ್ಮ ದೇಶ ಉದ್ಧಾರ ಆಯ್ತು ಅಂತ ತಿಳ್ಕೊಬೇಕಾಗ್ತದ ಅಂತಂದೆ ನಾನು. ಮಾಮ್ ಚಂದ್ರಲೋಕಕ್ಕೆ ಹೋದ್ರೆ ನಮ್ಮ ದೇಶ ಉದ್ಧಾರ ಆಗಲ್ಲ, ಇಂಟರ್ನೆಟ್ ಉದ್ಧಾರ ಆಗ್ಬೋದು, ವಿಜ್ಞಾನ ಉದ್ಧಾರ ಆಗ್ಬೋದು, ಸೈಂಟಿಫಿಕ್ ಉದ್ಧಾರ ಆಗ್ಬೋದು. ನಮ್ಮ ಹೆಣ್ಮಕ್ಳು ಶೌಚಾಲಯಕ್ಕೆ ಹೊರಗೆ ಕೂರಲಾರ್ದೆ ಗೌರವದಿಂದ ಬದುಕಿದ್ರೆ ದೇಶ ಭಾರತ ದೇಶ ಅನ್ನತಕ್ಕಂಥ ತಿಳ್ಕೊಳ್ಬೇಕಾಗ್ತದೆ. ಇವತ್ತು ಈ ರೀತಿಯಲ್ಲಿ ಚಿಂತನೆ ಮಾಡಬೇಕು ನಾವೆಲ್ಲರೂ ಸಹ.
ಎಲ್ಲೋ ಒಂದು ಕಡೆ ಯಾವುದೋ ಒಂದು ಧಾರ್ಮಿಕ ವಿಚಾರದ ತಳಹದಿಯ ಮೇಲೆ ಈ ದೇಶವನ್ನು ಕಟ್ಟುತ್ತೀನಿ ಅಂತ ಹೊರಟಿರ್ತಕ್ಕಂಥ ವಿಚಾರವಾದಿಗಳಿಗೆ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಥರದಲ್ಲಿ ಜನಗಳನ್ನು ನೀವು ಏರಿಸಬೇಡ್ರಿ, ವಿಚಾರ ಮಾಡಕ್ಕೆ ಬದುಕಲಿಕ್ಕೆ ಅವಕಾಶ ಕೊಡ್ರಿ. ಹಾಗೆ ಹುಡುಗ ಬಂದು ಪಂಚಾಂಗ ಕೇಳೋನ ಹತ್ರ ಬಂದಿದ್ನಂತೆ. ಇದು ಲಾಸ್ಟ್ ಕತೆ, ನೀವು ಹುಡುಗರು ಕೇಳಬೇಕೆಲ್ಲರೂ. ಕೂತ್ಕೊಂಡು ಕೇಳದ್ನಂತೆ, ಕೌಡೆ ಬಿಡೋನಂತೆ, ರಾವು ಕೇತು ಕೇತು ಶನಿ ಶನಿ ರಾವು ಹೋದ, ಅದು ಇದಕ್ಕೆ ಬಂದ ಇದಕ್ಕೆ ಬಂದ ಅಂತ. ಅವನು ಕೇಳದ್ನಂತೆ, ಏನಿನ್ ಸಂಕಲ್ಪ? ಇಲ್ಲ, ನಾನೊಂದು ಸಂಕಲ್ಪ ಇಟ್ಕೊಂಡು ಬಂದಿದ್ದೀನಿ, ಆ ಸಂಕಲ್ಪ ಸಿದ್ಧಿ ಆಗುತ್ತೋ ಇಲ್ವೋ ಹೇಳ್ರಿ ಅಂದಂತೆ. ಹುಡುಗ ಯಾರಿಗೆ? ಜ್ಯೋತಿಷ್ನಿಗೆ. ಆ ಜ್ಯೋತಿಷ್ ಹೇಳದಂತೆ, ಇನ್ನು ಏನು ಸಂಕಲ್ಪ ಇಟ್ಕೊಂಡು ಬಂದಿದೆಯಾ ಅದು ಸಿದ್ಧಿ ಆಗ್ತದ? 5,000 ರೂಪಾಯಿ ಎಲೆ ಅಡಿಕೆಯಾಗಿಡು, ಇಲ್ಲ 500 ಒಂದಿಡು, ಇಲ್ಲ 1,000 ರೂಪಾಯಿ ಇಡು. ಮೊನ್ನೆ ನಾನು ಮೈಸೂರಿಂದ ಬೆಂಗಳೂರಿಗೆ ಬರುವಾಗ ಶ್ರೀರಂಗಪಟ್ಟಣದ ಹತ್ರ ನಿಂತಿದ್ದೆ. ಈ ಪಿತೃಪಕ್ಷ ಮಾಸದಲ್ಲಿ ಸುಮ್ಮನೆ ನಾನು ಆ ಕಾವೇರಿ ನದಿ ದಡದ ಹತ್ರ ಹೋಗಿ ನಿಂತಿದ್ದೆ. ಒಂದು 10 ಜನ ಉತ್ತಮರು ಕುಳಿತುಕೊಂಡು ಪಿಂಡ ಬಿಡೋರ ಹತ್ರ 2 ನಿಮಿಷ ಒಂದು ಮಂತ್ರ ಹೇಳಿ 1,000 ರೂಪಾಯಿ ದಿವಸಕ್ಕೆ 40,000 ರೂಪಾಯಿ ಸಂಬಳ ಮಾಡ್ತಾರೆ, ಕಳಿಸ್ತಾರೆ. ನಿಮ್ಮ ಅಪ್ಪನ ಕೈಲಾಸಕ್ಕೆ ಕಳಿಸ್ತೇನೆ. ಓದವರು ವರದಿ ತರಲಿಲ್ಲ, ಹೇಗಿದ್ದೀನಿ ಅಂತ ಹೇಳಿಲ್ಲ. ಸತ್ತವ್ರಿಗೆ ಪಿಂಡ ಇಡ್ತೀವಿ, ಸತ್ತವ್ರಿಗೆ ಪಿಂಡ ಇಡೋದಲ್ಲ, ಇರುವಾಗಲೇ ತಂದೆ ತಾಯಿನ ಪ್ರೇಮದಿಂದ ನೋಡಿಕೊಂಡು ಅವರ ಮನಸ್ಸಿಗೆ ನೋವಾಗದಂತೆ ಬದುಕಿಸಿ ಬಿಟ್ಟರೆ ಇದಕ್ಕಿಂತ ದೊಡ್ಡ ಧರ್ಮ ಇಲ್ಲ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮಗೆಲ್ಲರಿಗೆ ಬರಬೇಕಾಗಿರ್ತಕ್ಕಂಥ. ಸತ್ತ ಮೇಲೆ ಪಿಂಡ ಇಡೋದು ಯಾರು ತಗೊಂಡು ಏನು ಮಾಡ್ತಾರೆ? 40,000 ರೂಪಾಯಿ ದುಡಿತಾ ಇದ್ದಾವ ದಿವಸಕ್ಕೆ 5 ನಿಮಿಷ, 2 ಮಂತ್ರ ಹೇಳೋದು 1,000, 2 ಮಂತ್ರ ಹೇಳೋದು 1,000 ಹೊಡೆಯೋದು. ಹಂಗೆ ಆ ಹುಡುಗ ಬಂದು ಕೈ ಕೆಟ್ಟು ಕೇಳ್ದ, ನಾನೊಂದು ಸಂಕಲ್ಪ ಇಟ್ಕೊಂಡು ಬಂದಿದ್ದೀನಿ, ಅದು ಸಿದ್ಧಿ ಆಗುತ್ತೋ ಇಲ್ಲವೋ ಅಂತ. ಅವ ಅಂದ, ಕೌಡೆ ಬಿಡು ಅಂದ, 4, 8, 8, 4 ಒಂದು ಗಿಣಿ ಇಟ್ಕೊಂಡಿರ್ತಾನ್ರಿ ಗಿಣಿ ಶಾಸ್ತ್ರ ಹೇಳೋರು, ಗೋಕಾಕ್ ಸಂತೆ ಒಳಗೆ ಬಂದಿರ್ತಾರಲ್ಲ, ನೀವು ಹೋಗಿ ಕುಂತಿರ್ತೀರಿ. ಆ ಗಿಣಿನ ಕರಿತಾನೆ ರಾಮ್ 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 ಅಂತ, ಅದು ಕ್ವಾಯಿಂಗ್ ಕ್ವಾಯಿಂಗ್ ಅಂತ ಬರ್ತದೆ. ಅದು ಬಂದು ನಿಮ್ಮ ಭವಿಷ್ಯ ಹೇಳ್ತದೆ. ಯಾವುದು ಗಿಳಿ? ಏನೋ ಇಲಿ ಭವಿಷ್ಯ ಹೇಳ್ತದ? ಇಲಿ ನೋಡಿರಿ, ಏನೋ ಇಲಿ ಭವಿಷ್ಯ, ಇಲಿ ಭವಿಷ್ಯ ಹೇಳ್ತದೆ. ಗಿಳಿ, ಗಿಳಿ ಎಲ್ಲರ ಭವಿಷ್ಯ ಹೇಳ್ತದೆ, ಆದ್ರೆ ಗಿಳಿ ಗೊತ್ತಿಲ್ಲ ಯಾವಾಗ ಬೆಕ್ಕು ಬಂದು ನನ್ನನ್ನು ತಿಂತದ ಅಂತ. ಹೇಳ್ತಿಲ್ಲ ಬಸವಣ್ಣ ಕೇಳ್ತಾನೆ, ಗಿಳಿ ಬಲ್ಲದೆ ಬೆಕ್ಕು ಬರುವ ನಿಲ್ವನು? ಗಿಳಿಗೆ ಗೊತ್ತಿಲ್ಲ ಬೆಕ್ಕು ಯಾವಾಗ ಬರ್ತದೆ ಅಂತ, ಆದ್ರೆ ಗಿಳಿ ಹೇಳ್ತದೆ ಶಾಸ್ತ್ರ ಹೇಳ್ತು. ಅವನು ಹೇಳ್ದ, ತೆಗೆದುಕೊಳ್ಳೇನೆ, ಆ ರುಂಡಮಾಲಿನಿ ಬಂದವಳು ನೋಡು, ಏನು ಸಿದ್ದಪ್ಪ, ನೀನು ಸಂಕಲ್ಪ ಇಟ್ಕೊಂಡು ಬಂದಿದ್ದಿ, ಆ ಸಂಕಲ್ಪ ನಿನ್ನ ಸ್ನೇಹಿತನಿಂದ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾನಮ್ಮ. ಯಾರು? ಪಂಚಾಂಗ. ನಿನ್ನ ಸಂಕಲ್ಪ ನಿನ್ನ ಸ್ನೇಹಿತನಿಂದ ಸಿದ್ಧಿ ಆಗುತ್ತೆ. ಕೇಳಕ್ ಬಂದವನು ತಲೆ ತಿರುಗಲ್ಲೇ ಬೀಳ್ತಾನೆ. ಯಾಕ? ಮದುವೆ ಆಗಿ 2 ವರ್ಷ ಆಗಿರ್ತದೆ, ಮಕ್ಕಳಾಗಿರೋದಿಲ್ಲ, ನಿನ್ನ ಸ್ನೇಹಿತನಿಂದ ಸಿದ್ಧಿ ಆಗ್ತದೆ ಅಂತ ಹೇಳ್ತಾನಮ್ಮ. ಇಷ್ಟು ಮೋಸಗಾರರು ಈ ಜಗತ್ತಿನಲ್ಲಿ, ಇಷ್ಟು ಅನ್ಯಾಯ ಮಾಡುವರು. ಯಾರಿಗೂ ಕೈ ತೋರಿಸ್ಬೇಡ್ರಿ, ಪ್ರೀತಿಯಿಂದ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಡ್ರಿ. ಮನೆ ಒಳಗಡೆ ಈ ದೇವತೆಗಳ ಫೋಟೋಕ್ಕಿಂತ ಆ ಬುದ್ಧನ, ಬಸವನ, ಅಂಬೇಡ್ಕರ್ ಇಂಥವ್ರ ಫೋಟೋ ಇಟ್ಕೊಡ್ರಿ, ಅವ್ರ 4 ಮಾತುಗಳು ನಿಮಗೆ ಅರಿವು ಬರ್ತದೆ. ಮನೆಯನ್ನು ಸ್ವಚ್ಛ ಇಟ್ಕೊಡ್ರಿ, ಒಳ್ಳೆ ಸಂಗೀತ ಕೇಳ್ರಿ, ಒಳ್ಳೆ ಶಿಕ್ಷಣವನ್ನು ಪಡೀರಿ, ಒಳ್ಳೆ ಬಟ್ಟೆ ಹಾಕ್ರಿ, ವುಡ್ಲ್ಯಾಂಡ್ ಶೂ ಹಾಕ್ರಿ, ಕಾಡ್ರೆ ಪ್ಯಾಂಟ್ ಹಾಕ್ರಿ, ಕಾಕ್ರೆಡ್ ಟೀ ಶರ್ಟ್ ಹಾಕ್ರಿ, ಕೈಯಾಗಿ ಸಿಗರೇಟ್ ಹಿಡಿಬೇಡ್ರಿ, ಬದುಕು ಭಾಳ ಚಲೋ ಇರ್ತದೆ. ಕಿಂತ ಹೊಡೆದೇನೆ ಆ ದರ್ಶನಿಂಗ್ ನಾಕ್ಔಟ್ ಬಿಯರ್ ಇಟ್ಕೊಂಡು, ವೇರ್ ಆರ್ ಯು, ಲೈಫ್ ಇಸ್ ಕಾಲಿಂಗ್, ವೇರ್ ಆರ್ ಯು, ಲೈಫ್ ಇಸ್ ಕಾಲಿಂಗ್. ನಾನು ಎಲ್ಲರಿಗೂ ಮೆಸೇಜ್ ಮಾಡಿದೆ, ವೇರ್ ಆರ್ ಯು, ಲೈಫ್ ಇಸ್ ಕಾಲಿಂಗ್, ಐ ಆಮ್ ಇನ್ ಬಾತ್ರೂಮ್, ಐ ಆಮ್ ಇನ್ ಕೋರ್ಟ್ ಅಂದ. ವೇರ್ ಆರ್ ಯು, ಲೈಫ್ ಇಸ್ ಕಾಲಿಂಗ್, ಲೈಫ್ ನಿಮ್ಮನ್ನು ಕರೀತಾ ಇದೆ. ಲೈಫ್ ಇಷ್ಟೇನೆ ಅಂತ ಉಪೇಂದ್ರಂದಲ್ಲ, ಮನೋಮೂರ್ತಿದಲ್ಲ, ಯಾರ್ದು ಅಲ್ಲ, ಲೈಫು ನಮ್ಮದೇ ಅದ, ಬೇರೆಯವ್ರದ್ದಿಲ್ಲ. ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಇರ್ತ್. ಭಾಳ ಚೆನ್ನಾಗಿ ಬದುಕ್ರಿ, ಭಾಳ ಚೆನ್ನಾಗಿ ಚಿಂತನೆ ಮಾಡಿರಿ. ಇನ್ನೂ ಅನೇಕ ಚಿಂತನೆಗಳಿದೆ, ಭಾಷಣ ಮಾಡ್ತಾ ಹೋದರೆ ಬಹಳ ಓದ್ತಾಗ್ತದೆ, ನಮಗೊಂದು ಇತಿಮಿತಿ ಇರ್ತದೆ, ನಾವು ಮನುಷ್ಯರು ಅಂತ ನಿಮ್ಗೆ ಹೇಳೋದ್ನಲ್ಲ. ಹಾಗಾಗಿ ನೀವು ಕೇಳ್ಬೋದು, ಏನ್ರಿ ಕಾವಿ ಬಟ್ಟೆ ಹಾಕಿದ್ರಲ್ಲ ಅಂತ. ಕಾವಿ ಬಟ್ಟೆ ಎದಕ್ಕೆ ಹಾಕಿದೀವಿ ಅಂದರೆ, ಇದೊಂದು ಯೂನಿಫಾರಮು, ಈ ಯೂನಿಫಾರ್ಮ್ ಹಾಕ್ಕೊಂಡೇ ಧರ್ಮ ಮೋಸ ಆಗಿರೋದ್ರಿಂದ, ಈ ಯೂನಿಫಾರ್ಮ್ ಹಾಕ್ಕೊಂಡೇ ಧರ್ಮ ಈಗಲ್ಲ ಅಂತ ಹೇಳೋದಕ್ಕೋಸ್ಕರ ಹಾಕಿದ್ದೀರಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮಗೆ ಎಚ್ಚರದಲ್ಲಿ ಈ ವಿಚಾರವನ್ನು ಚಿಂತನೆ ಪಡಿಸ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಸ್ನೇಹದಿಂದ ಬದುಕೋಣ, ಪ್ರೀತಿಯಿಂದ ಬದುಕೋಣ. ಸತೀಶ್ ಅವರು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮದ ಕಡೆಗೆ ನಿಮಗೆ ಗಮನ ಇರಲಿ. ನನ್ನ ಫೋಟೋ ಹೊಡ್ಕೊಂಡು ಯಾರು ಫೋಟೋ ಹಾಕ್ಕೊಂಡು ಸ್ಕ್ರೀನ್ ಪ್ಯಾನಲ್ಗೆ ಹಾಕೋಬೇಡ್ರಿ, ನಿಮ್ಮ ಫೋಟೋ ಹಾಕ್ಕೊಂಡೇ ನೀವು ನೋಡ್ಕೊಂಡು ಪ್ರೀತಿ ಮಾಡೋದನ್ನು ಕಲೀರಿ ಅನ್ನತಕ್ಕಂಥದ್ದು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ನಿಮ್ಮ ಫೋಟೋ ಹಾಕ್ಕೊಂಡೆ ರಾತ್ರಿ ಟಾಯ್ಲೆಟ್ ಬಾತ್ರೂಮ್ಗೆ ಹೋದ್ರು ಹಿಂಗೆ ತಲೆ ಬಾಚಿಕೊಂಡು ಐ ಆಮ್ ವೆರಿ ಹಾ ಐ ಆಮ್ ವೆರಿ ಹ್ಯಾಪಿ ಅಂದ್ಕೊಂಡೇ ಮಲಗೋದನ್ನು ಕಲೀರಿ ಅಂತಕ್ಕಂಥ, ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲೀರಿ. ನಿಮ್ಮನ್ನು ಯಾರು ಪ್ರೀತಿ ಮಾಡೋದಿಲ್ಲ ಈ ಜಗತ್ತಿನಲ್ಲಿ, ನಮ್ಮನ್ನು ನಾವೇ ಪ್ರೀತಿ ಮಾಡಬೇಕು. ನಮ್ಮನ್ನು ಯಾರು ಇಲ್ಲಿ ಪ್ರೀತಿ ಮಾಡೋದಿಲ್ಲ, ನಮ್ಮನ್ನು ನಾವೇ ಪ್ರೀತಿ ಮಾಡಿ ಬದುಕಬೇಕು. ಅದಕ್ಕಾಗಿ ಕಲ್ಯಾಣ ಕುಮಾರ್ ಹೇಳ್ತಾನೆ, ಇಲ್ಲಿ ಯಾರು ಬರುವರೋ, ಯಾರ ದಾರಿ ಕಾವುದೋ,
ಪ್ರೀತಿಯಿಂದ ಕರೆಯುವ ಕೊರಳ ಇನ್ನೂ ಕೇಳದು ಯಾರು ಇಲ್ಲ ಸರೇ ತಾವೇ ನಮ್ಮ ದೇವರೇ ಇಂದು ನಾಳೆಯ ಸೇರಿತು ಮಲಗೋ ವೇಳೆಯಾಯಿತು. ಸುಮ್ಮನೆ ಹೋಗ್ತಾ ಇರ್ತೀವಿ, ನಮ್ಮ ಜೊತೆಲಿ ಯಾರು ಇಲ್ಲ, ಸ್ವಲ್ಪ ದಿವಸ ಹೆಂಡತಿ ಇರ್ತಾಳೆ ಹೋಗ್ತಾಳೆ, ಹುಟ್ಟಿದ ಮಕ್ಕಳು 18-20 ವರ್ಷ ಇರ್ತಾರೆ, ಅವು ಯಾವ್ದಾರ ಒಂದು ಗೂಡು ಕಟ್ಕೊಂಡು ಅವು ಹಾರ್ತವ, ಈ ಕಡೆ ಅದು ಹೋಗ್ತದ, ಇದು ಈ ಕಡೆ ಹೋಗ್ತೀಯ. ನೀನು ವಯಸ್ಸಾದಾಗ ಒಬ್ಬನೇ ನಿಂತಾಗ ನಿನಗೆ ಆನಂದದ ಬದುಕಿರಬೇಕು. ಆನಂದದ ಬದುಕಿದ್ದಂದ್ರೆ ವೈಚಾರಿಕತೆ ಚಿಂತನೆ ಇತ್ತು ಅಂದ್ರೆ ಆನಂದದ ಬದುಕಿರ್ತದೆ. ಕರ್ಮವಾದದ ತಳಹದಿ ಮೇಲೆ ಬದುಕಿದ್ರೆ ನಮ್ಮ ಬದುಕು ನಾಶವಾಗ್ತದೆ. ಆ ರೀತಿಯಲ್ಲಿ ನಿಮ್ಮ ಬದುಕನ್ನು ಸ್ಥಾಪಿಸಿಕೊಡ್ರಿ, ಬದುಕ್ರಿ, ಆನಂದವಾಗಿರಿ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿ.